ಇಲ್ಲಿ ಇಲ್ಲಿ ಕನ್ಕ್ಯೂಷನ್ ಕ್ವೆಶನ್ ಸರ್ ನಾನು ನಿಮಗೆ ಕೇಳ್ಬಿಟ್ಟು ಸರ್ ಒಂದು ಡೈರೆಕ್ಷನ್ ತಗೋತೀನಿ ಸರ್ ಇಲ್ಲೇನೂ ಇಲ್ಲ ಯಾವ ರಾಜ್ಯದಲ್ಲಿ ಯಾರಿಗೆ ತೆರಿಗೆ ಹಾಕೋ ತಾಕತ್ತಿರುತ್ತೆ ಅವನೇ ರಾಜ ಸರ್ ರಾಜರ ಕಾಲದಲ್ಲಿ ಅವನೇ ರಾಜ ಅವನು ಟ್ಯಾಕ್ಸ್ ಹಾಕೋಕ್ಕೆ ಖರ್ಚು ಅಧಿಕಾರ ಇರುತ್ತೆ ಅವನು ರೆಸ್ಪೆಕ್ಟ್ ಮಾಡ್ತಾರೆ ಅವನ ಯೋಜನೆ ಕೊಡ್ತಾನೆ ಅಂತ ಹೇಳಿ ಈ ಏನಾಗ್ಬಿಟ್ಟಿದೆ ನಮ್ಮ ರಾಜ್ಯಗಳಿಗೆ ಅಂತ ಹೇಳಿದ್ರೆ ಬರೋ ಅಧಿಕಾರ ಎಲ್ಲ ಮುಟ್ಕಾಗ್ಬಿಟ್ಟಿದೆ ಸರ್ ನಮ್ಮ ಬಳಿ ಒಂದು ನೀವೇ ಮುಖ್ಯಮಂತ್ರಿಯಾಗಿ ಇನ್ನೊಬ್ಬರೇ ಆಗಲಿ ಸರ್ ರಾಜ್ಯದ ಬಳಿಯಲ್ಲಿ ಇರುವ ಟ್ಯಾಕ್ಸೇಷನ್ನು ಆಬ್ಜೆಕ್ಟ್ಸು ಸಬ್ಜೆಕ್ಟ್ಸ್ ಇದೆಯಲ್ಲ ತುಂಬ ಲಿಮಿಟೆಡ್ ಆಗೋಯಿತು ಇದು ಸಾಲದು ಅಂತ ಯಾವುದೋ ಒಂದು ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಒಂದು ಪರ್ಸೆಂಟ್ದ ಸೆಸ್ಸಲ್ಲಿ ಇತ್ತಲ್ಲ ಸರ್ ಅದು ಮೋದಿಯವರು ಬರೋ ಅಷ್ಟಲ್ಲೇ ಎಂಟು ಪರ್ಸೆಂಟ್ವರೆಗೂ ಇತ್ತು ಇವರು ಬಂದ ಮೇಲೆ ಇಪ್ಪತ್ತ್ಮೂರು ಪರ್ಸೆಂಟ್ ಮಾಡಿಬಿಟ್ರು ಸರ್ ಇಪ್ಪತ್ತ್ಮೂರು ಪರ್ಸೆಂಟ್ ಅಂದರೆ ನೂರು ತೊಂಬತ್ತೆಂಟು ರೂಪಾಯಿ ನಿಮಗೆ ನೂರು ರೂಪಾಯಿಲಿ ಇಪ್ಪತ್ತ್ಮೂರು ಆಟೋದ್ರೆ ನಿಮಗೆ ಉಳಿದಿರೋ ಎಪ್ಪತ್ತೇಳು ಭಾಗ ಸರ್ ಎಪ್ಪತ್ತೇಳು ಭಾಗದಲ್ಲಿ ನೀವು ಬಡಿದಾಡಬೇಕು ನಿಮ್ಗೆ ಟ್ಯಾಕ್ಸ್ ಹಾಕೋಕ್ಕೆ ಜಾಸ್ತಿ ಬಾಪ್ತುಗಳಿಲ್ಲ ಯಾವುದೊಂದು ಒಂದು ಅಬಕಾರಿ ಹಾಕೋಬೇಕು ವಿದ್ಯುತ್ ಬಿಲ್ ಜಾಸ್ತಿ ಮಾಡ್ಕೋಬೇಕು ಪೆಟ್ರೋಲ್ ಮೇಲೆ ಮಾಡಿದ್ರೆ ಮಾಡ್ಕೋಬೇಕು ಅದು ಆಲ್ರೆಡಿ ಅವರೇ ಮಾಡಿ ಇಟ್ಬಿಟ್ಟಿರುವಾಗ ಐದು ರೂಪಾಯಿ ಜಾಸ್ತಿ ಮಾಡಬೇಕು ಒಂದು ರೂಪಾಯಿ ಜಾಸ್ತಿ ಮಾಡೋಕ್ಕೂ ಒದ್ದಾಡೋ ಸಿಲ್ ಇದ್ದೀವಲ್ಲ ಇದು ನ್ಯಾಯನ ಅಂತ ಪ್ರಶ್ನೆ ಅದೇ ಒಂದು ಭದ್ರಾ ದಂಡೆ ಯೋಜನೆ ಬಗ್ಗೆ ಹೇಳಿಬಿಡ್ತೀನಿ ನೀವು ಇದನ್ನು ಐ ಐದು ಸಾವಿರದ ಮುನ್ನೂರು ಕೋಟಿ ಬಂದು ಹೇಳ್ಬಿಡ್ತೀನಿ ಅದು ಮೋದಿ ಗ್ಯಾರಂಟಿ ಹ್ಞೂ ಐದು ಸಾವಿರದ ಮುನ್ನೂರು ಕೋಟಿ ಇದೆ ಅದು ಕ್ರಿಯೆ ಯೋಜನೆ ಮಾಡಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕಳಿಸ್ಲಿ ಓಕೆ ಒಂದು ಕೋಟಿ ಸೋಲಾರ್ನ ಹ್ಞೂ ಅಯೋಧ್ಯೆಯಲ್ಲಿ ಅನೌನ್ಸ್ ಮಾಡಿದ್ರು ಅದನ್ನ ಬಜೆಟ್ ಅಲ್ಲಿ ತಂದ್ರು ಲಕ್ಷ ಹೋದ್ರು ಅಲ್ಲಿ ಅಲ್ಲಿ ಬಂದ್ರು ಮೊನ್ನೆ ಬಜೆಟ್ ಅಲ್ಲಿ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಇಟ್ಟು ಇಡೀ ಪ್ರವಾಸೋದ್ಯಮಕ್ಕೆ ಐವತ್ತು ವರ್ಷಗಳ ಕಾಲ ರಾಜ್ಯ ಸರ್ಕಾರ ಕೊಟ್ಟರು ಆಮೇಲೆ ರಿಲೀಜಿಯಸ್ ಕಾರಿಡಾರ್ ಮಾಡಿದ್ರು ಇದು ಮೋದಿ ಗ್ಯಾರಂಟಿ ಆಮೇಲೆ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನಾನು ಮತ್ತೆ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ಹದಿನೈದನೇ ಹಣಕಾಸಿನಲ್ಲಿ ರಾಜ್ಯದ ಪಾಲ್ ಮೂರು ಪರ್ಸೆಂಟ್ ಮೂರು ಪಾಯಿಂಟ್ ಇಳಿಲಿಕ್ಕೆ ಕಾರಣವಾಗಿದ್ದು ಅಂದಿನ ರಾಜ್ಯ ಸರ್ಕಾರದ ಸನ್ಮಾನ್ಯ ಶ್ರೀ ಸಿದ್ದರಾಮ ಸಿದ್ದರಾಮಯ್ಯ ಅಂತ ಹೇಳ್ತಾ ಇದ್ದೀನಿ ಸಿಎಮರ್ ಅದನ್ನೇ ಧರ್ಮಸೇನ ಅವರು ಹೇಳಿದ್ರು ನಾವೆಲ್ಲ ಸದನದಲ್ಲಿ ಹೋಗಾಡಿದ್ವಿ ಪ್ರತಿಭಟನೆ ಮಾಡಿದ್ವಿ ಅಂತ ಹೇಳಿ ನಾನು ಇಡೀ ಪಾಯಿಂಟ್ ಇದ್ದದ್ದು ಅವಾಗ ನೀವು ಕೇಳಬೇಕಾಗಿತ್ತು ಉಪವಾಸ ಮಾಡಬೇಕಾಗಿತ್ತು ನೀವು ಅವಾಗ ಕೊಳ್ಳೆ ಹೊಡೆಯುವಾಗ ಎಲ್ಲ ಬಿಟ್ಬಿಟ್ಟು ನೀವು ಈಗ ಗೊಳೋ ಅಂತ ಹೇಳಿದ್ರೆ ಯಾಕೆ ಆಲ್ರೆಡಿ ನಾವು ಲಾಸಲ್ಲಿದ್ದೀವಿ ಜನಸಂಖ್ಯೆ ವಿಚಾರದಲ್ಲೂ ನಮ್ಗೆ ನಷ್ಟ ಆಯಿತು ಈಗ ಮೂರು ಪರ್ಸೆಂಟ್ ಮೂರುವರೆ ಪರ್ಸೆಂಟ್ ಮಾಡ್ಕೊಳ್ಳೋಣ ಅಂತಾರೆ ಯಾಕೆ ಹೇಳಿಲ್ಲ ಅಂತ ಪಾಯಿಂಟ್ ಇದ್ದು ಹೇಳಿ ಸರ್ ಹೇಳಿ ಇಷ್ಟೇ ಒಟ್ಟಾರೆ ಈಗ ಸಮಂತಂದ್ರೆ ಓಕೆ ಕರ್ನಾಟಕ ಸರ್ಕಾರ ತನ್ನ ಗ್ಯಾರಂಟಿ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಎಲ್ ಎಕ್ ಒಂದ್ ಹಣಕಾಸು ಕೊಟ್ಟಿಲ್ಲ ರಾಜ್ಯ ಸರ್ಕಾರ ಎರಡ್ ಸಾವಿರ ಕೊಟ್ಟಿದ್ದೀರಾ ನೀವ್ ಎರಡ್ ಸಾವಿರ ಕೊಟ್ಟಿದ್ದೀರಾ ಎಷ್ಟು ಜನ ಕೊಟ್ಟಿದ್ರಿ ಮೂವತ್ತೆರಡು ಲಕ್ಷ ಜನ ರೈತರು ಡಿಸೈಡ್ ಮಾಡಿದ್ರಿ ಎರಡ್ ಸಾವಿರ ಕೊಟ್ಟಿದ್ದೀರಾ ನೀವು ಒಂದು ರೂಪಾಯಿ ಕೊಟ್ಟಿದ್ದೀರಾ ಅವರಿಗೆ ವೆಂಕಟೇಶ್ ಸರ್ ಅದನ್ನ ನೀವು

ರಾಜ್ಯದಲ್ಲಿ ನೀವು ಅನ್ನ ರೀ ಕರೆಂಟ್ ಕೊಟ್ರೇನ್ರಿ ನೀವು ಬಸ್ ಸರಿಯಾಗಿ ಬಿಟ್ಟಿಲ್ಲ ಬಸ್ ಒಂದು ಟೈರ್ ಪಂಚರ್ ಆಗಿಬಿಟ್ಟಿತ್ತು ಅನ್ನೋ ವಿಷಯ ಕೇಂದ್ರದಿಂದ ನಾನು ತೆರಿಗೆ ಪಾಲ್ ಬಂದಿಲ್ಲ ಅನ್ನೋದಕ್ಕೆ ಸಮಾಸಮಾನ ಅದು ಬರಾಬರ್ ಅದು ಅಂತ ಇಲ್ಲ ನಾನು ಒಪ್ಕೊಳ್ತೀನಿ ಆದ್ರೆ ಯಾರು ತಪ್ಪು ಅಂತ ಪ್ರಶ್ನೆ ಮಾಡ್ತೀನಿ ನಾನು ಧರ್ಮಸೇನ ಧರ್ಮಸೇನವ್ರೆ ಈಗ ಇವ್ರಿಗೆ ಇಷ್ಟು ಸರ್ ಇವರು ವಿಶ್ವಕ್ಕೆ ಗುರುಗಳಾಗಿದ್ದಾರೆ ಮೋದಿಯವರು ಮತ್ತೆ ಇಡೀ ಪ್ರ ಇಡೀ ದೇಶಕ್ಕೆ ಒಳ್ಳೆ ನಾಯಕತ್ವ ಒಳ್ಳೆ ಹೆಸರಿನ ಪ್ರಾಮಾಣಿಕರು ಮೋದಿ ಅವರು ಒಂದು ಕರಪ್ಷನ್ ಚಾರ್ಜಸ್ ಇಲ್ಲ ಎಲ್ಲ ಕರೆಕ್ಟ್ ನೀವು ಅಷ್ಟಿದ್ಮೇಲೆ ಯು ಪಿ ಎ ಗೌರ್ಮೆಂಟ್ ಅಲ್ಲಿ ಎರಡ್ ಸಾವಿರ ಕೋಟಿ ಮತ್ತೆ ಈಗ ಎಲ್ಲಾನು ಮಡಗ್ಬಿಡಿ ಸರ್ ನಮ್ದೇನಿದೆ ಸುಮ್ಮನೆ ಸುಮ್ನೆ ಸಿಎಜಿ ರಿಪೋರ್ಟ್ ಕಳಿಸಿ ಅಂತ ಹೇಳಿದ್ದಾರೆ ನಿರ್ಮಲಾ ನಮ್ಮ ಜೀವರು ರೆಕಾರ್ಡ್ ಮಾಡಿದ್ರೆ ನೀವು ಹಾಳಿ ಸರ್ ನೀವು ಹೇಳಿದ್ದಾರೆ ಮತ್ತೆ ಅವ್ರಿಗೆ ಏನ್ ಕೊಡಬೇಕಾದ ಸುಮ್ನೆ ಕಾನೂನು ಏನ್ ಇರುತ್ತೆ ಜಿ ಎಸ್ಟಿ ಕಾನೂನ್ ಏನೇನ್ ಹೇಳುತ್ತೆ ಸರ್ ಇದು ಮುಂದಕ್ಕೆ ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತೆ ಮತ್ತೆ ಬೇರೆ ಬೇರೆ ಸರ್ಕಾರಗಳಿಗೆ ಇವರು ಅದನ್ನೇ ಇವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಎಲ್ಲಾ ಕಡೆ ಬಿಜೆಪಿ ಈಗ ಇಡೀ ದೇಶ ಸರ್ ಒಂತ ರಿಪಬ್ಲಿಕ್ ಆಫ್ ಇಂಡಿಯಾ ನಮ್ದು ನೀವು ಯಾವ ರೀತಿ ಹಂಚಿಕೆ ಮಾಡಬೇಕು ಬಿಜೆಪಿಗೊಂತರ ಕಾಂಗ್ರೆಸ್ ಒಂತರ ತಮಿಳುನಾಡಲ್ಲಿ ಅಣ್ಣಾ ಡಿಎಂಕೆ ಎಂ ಕೆರ ಕೇರಳದಲ್ಲಿ ಒಂಥರ ಇನ್ನೊಂದ್ ಕಡೆ ಒಂಥರ ಇದನ್ನ ದೇಶ ನಾವು ಇದನ್ನ ದೇಶ ಜನ ಕೇಳಕ್ ಹೋಗ್ತಿರೋದು ಇದನ್ನೇ ಮೊನ್ನೆ ನಮ್ಮ ಡಿ ಕೆ ಸರ್ ಹೇಳೋದಕ್ಕೆ ಅದನ್ನ ರಂಪಾ ರಾಮಾಯಣ ಮಾಡಕ್ ಬಿಟ್ರು ಆಯ್ತು ಸರ್ ಥ್ಯಾಂಕ್ ಯು ಧರ್ಮಸೇನ ಅವರೇ ನೋಡೋಣ ಈ ತೆರಿಗೆ ವಿಚಾರದಲ್ಲಿ ನೋಡಿ ತೆರಿಗೆ ವಿಚಾರದ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅನ್ನೋದು ಸಾರ್ವಕಾಲಿಕ ಸತ್ಯ ಪಾರ್ಟಿ ಯಾವುದೇ ಇರಲಿ ಇದರಲ್ಲೇನು ಹಾಕುವಂತಿಲ್ಲ ಫಿಫ್ಟೀನ್ತ್ ಫಿನಾನ್ಸ್ ಕಮಿಷನ್ ಅಂತೂ ದೊಡ್ಡ ಬರೆ ಅವತ್ತಿಗೆ ಯಾರೇ ಸಿ ಎಮ್ ಆಗಿರಲಿ ಅದನ್ನ ಅವ್ರು ಫಾಲೋ ಮಾಡ್ಕೊಳ್ಬೇಕಾಗಿತ್ತು ಮಾಡಿಲ್ಲ ಹಾಗಂದು ಮಾತ್ರಕ್ಕೆ ಅವರೆಲ್ಲ ಅವತ್ತು ಯಾರದರು ನಾನು ಹಾಗೆ ಕಂಟಿನ್ಯೂ ಮಾಡಿಬಿಡ್ತೀನಿ ನೋ ಹೇಳಕ್ಕೆ ಬರೋಲ್ಲ ನಮ್ಮ ರಾಜ್ಯದ ಪಾಲಿನ ನಿಜ ಅದು ನಮ್ಗೆ ಕೊಟ್ಟಾಗ ನೋಡಿ ಇನ್ನೊಂದು ಕಥೆ ಏನಿದೆ ಅಂತ ಹೇಳಿದ್ರೆ ರೀ ಕರ್ನಾಟಕದಲ್ಲಿ ತಯಾರಾಗೋ ಕಾರು ಅಲ್ಲಿ ಬಿಹಾರದಲ್ಲೂ ಓಡುತ್ತೆ ರೀ ಅದಕ್ಕೆ ನಾವು ಅಲ್ಲೂ ಟ್ಯಾಕ್ಸ್ ಹಾಕ್ತೀವಿ ಅನ್ನೋಕ್ಕೆ ಬರಲ್ಲ ನಾವು ಯಾಕೆ ಅಂತ ಹೇಳಿದ್ರೆ ವಿಷಯ ಕೇಳಿ ಹೌದು ಇಲ್ಲಿ ತಯಾರಾಗೋ ಕಾರು ಅಲ್ಲಿ ಓಡಾಡ್ತಾ ಇದೆ ಮಾ ಸೆಂಟ್ರಲ್ ತೆರಿಗೆ ತೊಗೊಳಕ್ಕೆ ಬರಲ್ಲ ಅಂತ ನಾವು ಯಾಕೆ ವಾದ ಮಾಡ್ತೀವಿ ಅಂತ ಹೇಳಿದ್ರೆ ಬಿಡದಿಲ್ ಒಂದು ಕಾರ್ ತಯಾರಾಗುತ್ತೆ ಅಂತ ಅಂದ್ಕೊಳ್ಳಿ ಬಿಡದಿಲ್ಲಿ ಕಾರ್ ತಯಾರು ಮಾಡೋಕ್ಕೆ ವಾತಾವರಣ ಕ್ರಿಯೇಟ್ ಮಾಡೋದು ಯಾರು ಹೇಳಿ ರಾಜ್ಯ ನೀರು ಯಾರು ಕೊಡೋದು ರಾಜ್ಯ ನೆಲ ಯಾರು ಕೊಡೋದು ರಾಜ್ಯ ಎಲೆಕ್ಟ್ರಿಸಿಟಿ ರಾಜ್ಯ ಸ್ಕಿಲ್ಡ್ ಎಂಪ್ಲಾಯ್ ಅಥವಾ ಕೌಶಲ್ಯ ಭರಿತ ನೌಕರನ್ನು ಕೊಡೋದು ಯಾರು ನಾವು ಇಷ್ಟು ಜನ ಕೊಡಬೇಕು ಅಂದಾಗ ನನ್ನ ಬಳಿ ಹಣ ಇರಬೇಕು ಆ ಕಾರ್ದು ಟ್ಯಾಕ್ಸು ತೊಗೊಂಡೋಗ್ ನೀವೇ ತಗೊಂಡು ತೊಗೊಂಡ್ಬಿಟ್ಟಾಗ ಏನಾಗುತ್ತೆ ನಾನು ರಾಜ್ಯ ಉದ್ಧಾರ ಮಾಡೋದು ಹೇಗೆ ನೆಕ್ಸ್ಟ್ ಜನ್ರೇಷನ್ ಎಂಜಿನಿಯರ್ಸ್ ಬೇಕು ಅವ್ರನ್ನ ತಯಾರು ಮಾಡೋದು ಹೇಗೆ ನಾನು ಅದಕ್ಕೂ ಹಣ ಇಲ್ಲದೆ ಬರಿ ಬರಿಗೈಲಿ ಮಾಡಿ ಕೂರಿಸಿ ಹಾಂ ಈಗ ಮಾಡು ಈಗ ಮಾಡು ಅಂತ ಹೇಳಿದ್ರೆ ಏನು ಮಾಡೋದು ಅಂತ ಪ್ರಶ್ನೆ ಇದೆ ಎಲ್ಲ ಪ್ರಶ್ನೆಗಳಿಗೆ ನಾಳಿನ ಪ್ರತಿಭಟನೆ ಉತ್ತರ ಆಗುತ್ತಾ ಅಥವಾ ಅರ್ಥ ಮಾಡಿಕೊಂಡು ಹಣವನ್ನು ರಾಜ್ಯಕ್ಕೆ ಬರಬೇಕಾಗಿರೋ ಬಾಕಿಯನ್ನು ಕೇಂದ್ರ ಬಿಡುಗಡೆ ಮಾಡುತ್ತಾ ನೋಡೋಣ ಅಂತ ಹೇಳ್ತೀನಿ